हेलो फ्रेंड्स, वेलकम टू इग्निस फिटनेस। इवत्तिन वीडियो दल्ली नानु बाइसेप्स के संबंध पट्टंगे ओंदु सण्ण ट्रिक न हेळ्कोड्ता इद्दीनि। नानु हेळ्कोडो रीतियल्लि नीवु बाइसेप्स व्यायामन माडिद्दे आद्रे साकष्टु कम्मि समयदल्लि हेच्चिन परिणामक लाभगळन्न पडेयबहुदागिरुत्ते अंत हेळबहुदु। ओंदु सैज़ माडबेकु अंत इरुवंतवरु अथवा शेप् माडबेकु नन्न बाइसेप्स न अंत यारु अंदुकोंडिर्तीर अंतवरिगे ई ट्रिक् बहळष्टु उपयुक्तवागिरुत्ते अंत हेळ्तीनि। एनप्प ट्रिक् अंत नीवु केळबहुदु। साधारणवागि ನಾವುಗಳೆಲ್ಲ ಮಾಡುವಂತದ್ದು ಒಂದು ಬೈಸೆಪ್ಸ್ ಬಾರ್ ನ ತಗೊಂತೀವಿ, ಈ ತರ ಚಿಕ್ಕ ಬಾರ್ ನ ಬೈಸೆಪ್ ಬಾರ್ ನ ತಗೊಂತೀವಿ, ಬೈಸೆಪ್ಸ್ ನ ಮಾಡ್ತಾ ಇರ್ತೀವಿ। ಇದು ಈ ರೀತಿ ಆದಂತ ಬೈಸೆಪ್ ಬಾರ್ ಯೂಸ್ ಮಾಡಬಹುದು ಅಥವಾ ಈ ರೀತಿ ಈಜೆಟ್ ಬಾರ್ ನ ಬಳಕೆ ಮಾಡ್ತಾ ಇರ್ತೀವಿ। ಈ ತರ ಮಾಡಿ ಮಾಡಿ ಏನಾಗಿರುತ್ತೆ, ಒಂದು ಅಷ್ಟು ದಿನಗಳ ಕಾಲ ಅಥವಾ ಅಷ್ಟು ತಿಂಗಳುಗಳ ಗಟ್ಟಲೆ ಕಾಲ ನಾವು ಈ ರೀತಿ ಆದಂತ ಬಾರ್ ಬೆಲ್ ನ ಬಳಕೆ ಮಾಡೋದ್ರಿಂದ ಅದು ಒಂದು ಅಭ್ಯಾಸ ಆಗಿರುತ್ತೆ। ಯಾವಾಗ ನಮ್ಮ ದೇಹಕ್ಕೆ ತೂಕ ನಾವು ಬಾರ್ ಗೆ ಹಾಕುವಂತ ತೂಕ ಏನಿರುತ್ತೆ ಅದು ಹತ್ತರಲ್ಲಿ ಇರುತ್ತೆ, ಹತ್ತರಲ್ಲಿದ್ದಾಗ ಈಸಿಯಾಗಿ ವ್ಯಾಯಾಮನ ಮಾಡಬಹುದಾಗಿರುತ್ತೆ, ಸಾಕಷ್ಟು ಜಾಸ್ತಿನೂ ತೂಕನ ಬಳಕೆ ಮಾಡಬಹುದಾಗಿರುತ್ತೆ ಅಂತಾನೆ ಹೇಳ್ತೀನಿ। ಇವತ್ತು ನಾನು ಹೇಳ್ಕೊಡ್ತಕ್ಕಂತ ಟ್ರಿಕ್ ಯಾವುದು ಗೊತ್ತಾ, ಚೆಸ್ಟ್ ಗೆ ನಾವು ಬಳಕೆ ಮಾಡುವಂತ ಏನ್ ಬಾರ್ಬೆಲ್ ಇದೆ, ಈ ಬಾರ್ಬೆಲ್ ನ ಬಳಕೆ ಮಾಡ್ಕೊಂಡು ಮಾಡುವಂತದ್ದು। ಇದರಲ್ಲಿ ಇರುವಂತದ್ದು ಒಂದೇ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ಬೈಸೆಪ್ ಬಾರ್ ಗೆ ಬಳಕೆ ಮಾಡುವಂತ ವೇಟ್ ಆಗಿರಬಹುದು ಅಥವಾ ಈಸೆಟ್ ಬಾರ್ ಗೆ ಬಳಕೆ ಮಾಡುವಂತ ಏನ್ ವೇಟ್ ಇರುತ್ತೆ ಆ ವೇಟ್ ನ ಎಷ್ಟು ಯೂಸ್ ಮಾಡ್ತಾ ಇರ್ತಲ್ಲ ಅದರಲ್ಲಿ ಬರಿ ಒಂದು 5-10% ಮಾತ್ರನೇ ಈ ಬಾರ್ ಗೆ ಯೂಸ್ ಮಾಡಕ್ಕೆ ಆಗುವಂತದ್ದು। ಯಾಕೆಂದ್ರೆ ದೇಹದಿಂದ ಯಾವಾಗ ತೂಕ ತುಂಬಾ ದೂರದಲ್ಲಿ ಇರುತ್ತೆ ಅಂತ ಸಮಯದಲ್ಲಿ ಅದನ್ನ ಆ ಬಾರ್ ಬೆಲ್ ನ ಮೇಲೆತ್ತಿ ವ್ಯಾಯಾಮ ಮಾಡೋದಕ್ಕೆ ಬಹಳಷ್ಟು ಕಷ್ಟಕರವಾಗಿರುತ್ತೆ। ಒಂದು ಎರಡನೇದು ಬಾರನೇ ಸಿಕ್ಕಾಪಟ್ಟೆ ಭಾರ ಇರೋದ್ರಿಂದ ನೀವು ಜಾಸ್ತಿ ತೂಕನ ಬಳಕೆ ಮಾಡಕ್ಕೆ ಆಗೋದಿಲ್ಲ। ಆಗುತ್ತೆ ಅಂದ್ರೆ ಬಳಕೆ ಮಾಡಿ, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್। ಇಲ್ಲಿ ನೀವು ಬೈಸೆಪ್ಸ್ ಗೆ ಹೇಗೆ ಇಡ್ಕೊಂತಿರೋ ಅದೇ ರೀತಿಯಾಗಿ ಮಾರ್ಕ್ ಹಿಡ್ಕೊಳ್ಳಿ। 98 ಭಾಗ ಕೈ ಕೆಳಗಡೆ ಬರಬೇಕು, ಲಾಕ್ ಮಾಡಬಾರದು, ಈ ರೀತಿ ಲಾಕ್ ಮಾಡಬಾರದು। 98 ಭಾಗ ಸ್ಟ್ರೈಟ್ ಇರಬೇಕಾಗುತ್ತೆ, ಮೇಲೆತ್ತುತ್ತೀರಾ ಕೆಳಗಡೆ ಬಿಡ್ತೀರಾ, ಮೇಲೆತ್ತುತ್ತೀರಾ ಕೆಳಗಡೆ ಬಿಡ್ತೀರಾ, ಸೈಡ್ ಇಂದ ತೋರಿಸ್ತೀನಿ, ಮೇಲೆತ್ತುಕೊಂತೀರಾ ಕೆಳಗಡೆ ಬಿಡ್ತೀರಾ, ಮೇಲೆತ್ತುತ್ತೀರಾ ಕೆಳಗಡೆ ಬಿಡ್ತೀರಾ। ಈ ರೀತಿಯಾಗಿ ನೀವು ಚೆಸ್ಟ್ ಬಾರ್ಬೆಲ್ ನ ಬಳಕೆ ಮಾಡೋದು ಬಹಳಷ್ಟು ಒಳ್ಳೆಯದು। ಈ ರೀತಿ ಮಾಡಬೇಕು ಅಂದ್ರೆ ನೀವು ಇನ್ನೊಂದು ಗಮನ ಇಡಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ, ಈ ಜಾಗ ಏನಿದೆಯಲ್ಲ ಈ ಜಾಗ ನಮ್ಮ ಮುಂದೆ ತರಬಾರದು, ಹಿಂಗೆ ಇಲ್ಲಿಂದ ನಮ್ಮ ದೇಹದಿಂದ ಮುಂದೆ ಬರಬಾರದು, ಇದು ಇಲ್ಲಿ ಇರುತ್ತೆ ಅಂದ್ರೆ ಇಲ್ಲೇ ಇರಬೇಕು, ಇಲ್ಲೇ ಇಳಿಸಬೇಕು, ಇಲ್ಲೇ ಹತ್ತಬೇಕು। ಒಂದು ಎರಡನೇದು ಏನಾಗುತ್ತೆ, ಕೆಲವರು ಏನು ಮಾಡ್ತಾರೆ ಹಿಂಗೆ ಮೈ ಮೇಲೆ ತಗೊಳ್ತಾರೆ, ಮೈ ಮೇಲೆ ತಗೊಳ್ತಾರೆ ಅಂದ್ರೆ ನಿಮ್ಮ ಎಲ್ಬೋ ಇಂದ ನಿಮ್ಮ ರಿಸ್ಟ್ ಮುಂದೆ ಬಂದ್ಬಿಟ್ಟಿದೆ ಅಂದ್ರೆ ಹಿಂಗೆ ಅದು ಜಾಯಿಂಟ್ ಮೇಲೆ ಬೀಳುತ್ತೆ ಹೊರತು ಬೈಸೆಪ್ಸ್ ಮೇಲೆ ಬರೋದಿಲ್ಲ ಆ ಲೋಡ್। ಹಾಗಾಗಿ ನಿಮ್ಮ ಕೈ ಈ ರೀತಿ ಇದೆ ಅಂದ್ರೆ ಇಲ್ಲಿ ಗ್ಯಾಪ್ ಇರಬಾರ್ದು, ಈ ನಮ್ಮ ಏನು ಆಬ್ಲಿಕ್ಸ್ ಗುನು ಮತ್ತೆ ನಮ್ಮ ಎಲ್ಬೋಗೆ ಮಧ್ಯ ಗ್ಯಾಪ್ ಇರಬಾರ್ದು, ಆ ರೀತಿಯಾಗಿ ನೋಡ್ಕೊಳ್ಳಿ। ಎತ್ತಬೇಕಾದ್ರೆ ಇಷ್ಟೇ ಎತ್ತುತ್ತೀರಾ ಇಷ್ಟೇ ಬಿಡ್ತೀರಾ। ಒಂದು ಎರಡನೇದು ಲಾಕ್ ಮಾಡಬಾರ್ದು ಅಂದ್ರೆ, ಯಾಕಾಗಿ ಲಾಕ್ ಮಾಡಬಾರ್ದು ಅಂದ್ರೆ ಎಲ್ಬೋ ಮೇಲೆ ಜಾಸ್ತಿ ಲೋಡ್ ಬೀಳುತ್ತೆ, ಆ ಲೋಡ್ ನ ತಪ್ಪಿಸೋದಕ್ಕಾಗಿ ಅದರಿಂದ ಇಂಜುರಿ ಆಗುವಂತ ಚಾನ್ಸಸ್ ಇರುತ್ತೆ, ಅದನ್ನ ತಪ್ಪಿಸೋದಕ್ಕಾಗಿ ನೀವೇನ್ ಮಾಡ್ಬೇಕು 98 ಭಾಗ ಮಾತ್ರ ಸೈಡಿಂದ ನೋಡಿದ್ರೆ ಇಷ್ಟು ಮಾತ್ರ ಕೆಳಗಡೆ ಬಿಡಕ್ಕಾಗಲ್ಲ, ಕೆಲವ್ ಏನ್ ಮಾಡ್ತಾರೆ ಇಲ್ಲಿ ನಿಲ್ಸ್ಕೊಂಡಿರ್ತಾರೆ, ಹಂಗೆಲ್ಲ ನಿಲ್ಸ್ಕೋಬಾರ್ದು। 98 ಭಾಗ ನಿಮ್ಮ ಕೈ ಸ್ಟ್ರೈಟ್ ಆಗಿರ್ಬೇಕು, ಮೇಲೆತ್ತಿದಾಗ ಇಷ್ಟೇ ಬರುವಂತದ್ದು, ಹಿಂಗೆ ತಗೋಬಾರ್ದು ಆಯ್ತಾ। ಈ ರೀತಿಯಾಗಿ ನೀವು ನಿಮ್ಮ ಮೂಮೆಂಟ್ ನ ನೋಡ್ಕೋಬೇಕಾಗತ್ತೆ। ಇದರಲ್ಲಿ ಬ್ರೀತಿಂಗ್ ಟೆಕ್ನಿಕ್ ಯಾವ ರೀತಿಯಾಗಿರ್ಬೇಕು ಅಂದ್ರೆ, ಮೇಲೆ ಎತ್ತಬೇಕಾದ್ರೆ ಎಕ್ಸೇಲ್ ಮಾಡಬೇಕು ಅಂದ್ರೆ ಉಸಿರನ್ನ ಹೊರಗಡೆ ಬಿಡಬೇಕು, ಕೆಳಗಡೆ ಇಳಿಸಬೇಕಾದ್ರೆ ಇನ್ಹೇಲ್ ಮಾಡಬೇಕು। ಮಾಡಬೇಕಾದ ಕೆಲವರು ಏನ್ ಮಾಡ್ತಾರೆ ಈ ರೀತಿ ಸಖತ್ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ತಾರೆ, ಆ ರೀತಿ ಮಾಡಕ್ ಹೋಗ್ಬೇಡಿ। ನಾರ್ಮಲ್ ಆಗಿ ಯಾವ ರೀತಿಯಾಗಿ ಮಾಡ್ಬೇಕು ಅಂದ್ರೆ ಕಾಲ್ನ ಅಗಲ ಇಟ್ಕೊಳ್ಳಿ, ಎದೆ ಮೇಲೆತ್ತಿರ್ಬೇಕು, ಎಲ್ಬೋನ ಟಕ್ಕಿನ್ ಮಾಡಿರ್ಬೇಕು, ಮೇಲೆತ್ತೋದು ಒಂದ್ ಸ್ಪೀಡು, ಕೆಳಗಡೆ ಇಳಿಸೋದು ಒಂದ್ ಸ್ಪೀಡು, ಮೇಲೆತ್ತೋದು ಒಂದ್ ಸ್ಪೀಡು, ಕೆಳಗಡೆ ಇಳಿಸೋದು ಒಂದ್ ಸ್ಪೀಡು, ಈ ರೀತಿಯಾಗಿ ಸ್ವಲ್ಪ ನಾರ್ಮಲ್ ಸ್ಪೀಡ್ಗಿಂತ ಸ್ವಲ್ಪ ಕಮ್ಮಿ ಮಾಡೋದು ಬಹಳಷ್ಟು ಒಳ್ಳೆಯದು। ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ನಿಮ್ಮ ಬೈಸೆಪ್ಸ್ ಸೈಜ್ ಮಾಡೋದಕ್ಕೆ ಶೇಪ್ ಮಾಡೋದಕ್ಕೆ ಈ ತರ ದೊಡ್ಡ ಬಾದು ಬಹಳಷ್ಟು ಯೂಸ್ಫುಲ್ ಆಗಿರುತ್ತೆ ಅಂತಾನೆ ಹೇಳ್ತೀನಿ। ಯಾಕಾಗಿ ಅಂದ್ರೆ ಇನ್ನೊಂದು ಕಾರಣನೂ ಕೊಟ್ಬಿಡ್ತೀನಿ, ಸಣ್ಣ ಬಾರ್ ಬೆಲ್ಗಳನ್ನ ಯೂಸ್ ಮಾಡಿ ಯೂಸ್ ಮಾಡಿ ದೇಹಕ್ಕೆ ಅದೊಂದು ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ। ಹಾಗಾಗಿ ಏನಾಗುತ್ತೆ ಅಲ್ಲಿ ಚೇಂಜಸ್ ನೋಡ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಮಾಡ್ತಾ ಬರ್ಬೇಕಾದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ನೋಡ್ತಾ ಇರ್ತೀರಾ, ಹೋಗ್ತಾ ಹೋಗ್ತಾ ಹೆಂಗಾಗ್ಬಿಡುತ್ತೆ ಅಂದ್ರೆ ರಿಸಲ್ಟ್ ಸ್ಲೋ ಆಗ್ತಾ ಬಂದ್ಬಿಡುತ್ತೆ। ಇದನ್ನ ಚೇಂಜ್ ಮಾಡ್ಬೇಕು ಅಂದ್ರೆ ಐದರ್ ನೀವು ವರ್ಕ್ಔಟ್ ನ ಚೇಂಜ್ ಮಾಡ್ಬೇಕು ಅಥವಾ ಹಾಕುವಂತ ತೂಕನ ಜಾಸ್ತಿ ಮಾಡ್ಬೇಕು ಅಥವಾ ತಿನ್ನುವಂತ ಆಹಾರನ ಹೆಚ್ಚುಗೊಳಿಸ್ಬೇಕಾಗತ್ತೆ। ಈ ರೀತಿ ಹೆಚ್ಚುಗೊಳಿಸ್ಬೇಕು ಅಂದ್ರೆ ನಿಮಗೆ ಖರ್ಚು ಜಾಸ್ತಿ ಆಗುವಂಥದ್ದು, ಅದನ್ನ ಅವಾಯ್ಡ್ ಮಾಡಬೇಕು ತಡೆಗಟ್ಟಬೇಕು ಅಂದ್ರೆ ಆಹಾರನ ಹಾಗೆ ಇಟ್ಕೊಳ್ಳಿ, ಮಾಡುವಂತ ವ್ಯಾಯಾಮನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ದೊಡ್ಡ ಬಾರಲ್ಲಿ ವ್ಯಾಯಾಮ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೋಡಿ।
ನಿಮಗೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ಬೈಸೆಪ್ಸ್ ನ ಆಟೋಮ್ಯಾಟಿಕ್ ಆಗಿ ಸೈಜ್ ಮಾಡೋದಕ್ಕೆ ಶೇಪ್ ಮಾಡೋದಕ್ಕೆ ಬಹಳ ಉಪಯುಕ್ತವಾಗಿರುತ್ತೆ ಅಂತಾನೆ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇನ್ಮೇಲೆ ಯಾರು ತುಂಬಾ ದಿನ ಸಣ್ಣ ಬಾದಲ್ಲಿ ವ್ಯಾಯಾಮ ಮಾಡಿ ಮಾಡಿ ಅಭ್ಯಾಸ ಮಾಡಿರ್ತಿದ ಅಂತವರಿಗೆ ನಾನು ಇವತ್ತು ಹೇಳಿದಂಗೆ ದೊಡ್ಡದು ಚೆಸ್ಟ್ ಬಾರ್ ನ ಬಳಕೆ ಮಾಡಿ ಬಳಕೆ ಮಾಡಬೇಕಾದನು ಅಷ್ಟೇನೆ ತೂಕನ ಆದಷ್ಟು ನಿಮಗೆ ಅನುಗುಣವಾಗಿ ಯೂಸ್ ಮಾಡಿ ಸಪೋರ್ಟ್ ತಗೋಬೇಡಿ. ಆ ರೀತಿಯಾಗಿ ನಾನು ಇವತ್ತು ತೋರಿಸಿದಂಗೆ ನೀವು ವ್ಯಾಯಾಮ ಮಾಡ್ತಾ ಬಂದ್ರೆ ಸಾಕಷ್ಟು ಕಮ್ಮಿ ಸಮಯದಲ್ಲಿ ನಿಮ್ಮ ಬೈಸೆಪ್ಸ್ ಗಾತ್ರ ಸೈಜ್ ಮಾಡಬಹುದು, ಶೇಪ್ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಗೊತ್ತಾಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಯಾರು ನಮ್ಮ ಚಾನೆಲ್ ನ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾದಂತ ಮಾಹಿತಿ ಉಳ್ಳಂತ ವಿಡಿಯೋಸ್ ಇನ್ ಮುಂದೆನೂ ನಮ್ಮ ಚಾನೆಲ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ, ಸ್ಟೇ ಫಿಟ್, ಸ್ಟೇ ಹೆಲ್ತಿ, ಟಿಲ್ ದೆನ್ ಬೈ ಬೈ. Thank you.